ಆಕಾಶವಾಣಿ 2024 ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುತ್ತೂರು ಜಾತ್ರಾ ಮಹೋತ್ಸವ ಸಮಿತಿ, ಸುತ್ತೂರು ಶ್ರೀಕ್ಷೇತ್ರ, ಮೈಸೂರು. ಕೇಳಿ 2024 ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ. ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಫೆಬ್ರವರಿ 6-11 ಮೈಸೂರು ಜಿಲ್ಲೆಯ ಸುತ್ತೂರು ಶ್ರೀಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. 6 ದಿನಗಳು ಸುತ್ತೂರು ಶ್ರೀಕ್ಷೇತ್ರದಲ್ಲಿ ಕಣ್ಣು ಹಾಯಿಸಿದೆಡೆ ಜನಸ್ತೋಮ, ಹೂವಿನ ಅಲಂಕಾರ, ಅಂಗಡಿ ಮಳಿಗೆಗಳು, ಆಟೋಟಗಳು, ವಸ್ತು ಪ್ರದರ್ಶನ, ಕಲಾಮೇಳ, ಕೃಷಿ ಮೇಳ, ರಾತ್ರಿ ಇಡೀ ಜಗಮಗಿಸುವ ದೀಪಾಲಂಕಾರ, ಸ್ವರ್ಗವೇ ಧರೆಗಿಳಿದಂತೆ ಎಲ್ಲೆಡೆ ಸಂತೋಷ ಸಂಭ್ರಮ ಸಡಗರ. ಪ್ರದಕ್ಷಿಣ ಪುರಾಧೀಶಂ ವೀರಸಿಂಹಾಸನಾಧಿಪಂ ಶ್ರೀ ವೀರಶೈವ ವಿಭವಂ ಶಿವರಾತ್ರೀಶ್ವರಂ ಭಜೇ. ಸಹಸ್ರ ವರ್ಷಗಳ ಹಿಂದೆ ಪಾವನ ಕಪಿಲಾ ನದಿ ತೀರದಲ್ಲಿ ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠವನ್ನು ಸ್ಥಾಪಿಸಿ ಸುತ್ತೂರನ್ನು ಪವಿತ್ರ ಕ್ಷೇತ್ರವನ್ನಾಗಿಸಿದವರು ಪುಣ್ಯಪುರುಷ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳು. ಶಿವಯೋಗ ಗದ್ದುಗೆಯಲ್ಲಿ ಸದಾ ನೆಲೆಸಿ ಭಕ್ತರಿಗೆ ಸನ್ಮಾರ್ಗ ತೋರಿ ಉದ್ಧರಿಸುತ್ತಿರುವ ಪರಮ ಜಗದ್ಗುರುಗಳ ಸ್ಮರಣೆಯ ಪವಿತ್ರ ಸಮಯವೇ ಸುಪ್ರಸಿದ್ಧ ಸುತ್ತೂರು ಜಾತ್ರಾ ಮಹೋತ್ಸವ. ಶ್ರೀಕ್ಷೇತ್ರದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಫೆಬ್ರವರಿ 6 ಸುತ್ತೂರು ಜಾತ್ರಾ ಮಹೋತ್ಸವದ ಮೊದಲ ದಿನ ಅಂದು ಕನ್ಹೇರಿಯ ಶ್ರೀ ಸಿದ್ದಗಿರಿ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಅದೃಶ್ಯ ಕಾಡುಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡುತ್ತಾ, ಋತುಮಾನದ ಬದಲಾವಣೆಯ ಸಂಕೇತವಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳಬೇಕು ಅನ್ನೋದಕ್ಕಾಗಿ ಕೆಲವೊಂದು ಹಬ್ಬಗಳನ್ನು ಆಚರಿಸ್ತಾರಂತೆ. ಬಹುತೇಕ ನಾವು ಇಲ್ಲಿ ಇವತ್ತು ಆಚರಿಸ್ತಾ ಇರೋದು ತಿಥಿ ಪರ್ವ ಅಥವಾ ಸ್ಮೃತಿ ಪರ್ವ. ಪೂರ್ವಜರು ಏನು ಆಗಿ ಹೋಗಿದ್ದಾರೆ ಈ ಮಠದ ಪರಂಪರೆಯಲ್ಲಿ ಅವರ ಸ್ಮೃತಿಗಾಗಿ ಆಚರಿಸುವಂಥ ಹಬ್ಬ. ನಮ್ಮ ಹಬ್ಬಗಳಲ್ಲಿ ವಿಜ್ಞಾನವನ್ನು ಯಾವಾಗಲೂ ಆಂತರಿಕವಾಗಿ ಅಳವಡಿಸಿಕೊಂಡು ಬರುವಂತಹ ಪದ್ಧತಿ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ಬಿಲ್ಟ್ ಇದೆ. ಇದರಲ್ಲಿ ಎಲ್ಲ ಶಾಸ್ತ್ರಗಳನ್ನು ಅಳವಡಿಸಿಕೊಂಡಿದ್ದಾರೆ. ಈ ಜಾತ್ರೆಯಲ್ಲಿ ಹೊಸ ಹೊಸದನ್ನ ಕಲಿಯೋದಕ್ಕೆ ಕಲಿಸೋದಕ್ಕೆ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾಟಕಗಳು, ಭಜನೆಗಳು, ಕೀರ್ತನೆಗಳು, ಉಪನ್ಯಾಸಗಳು, ಆಮೇಲೆ ವಸ್ತು ಪ್ರದರ್ಶನಗಳು, ಪ್ರಾಣಿ ಪ್ರದರ್ಶನಗಳು, ಕೃಷಿ ಪ್ರದರ್ಶನಗಳು, ಇವೆಲ್ಲ ಜ್ಞಾನ ಪ್ರಬೋಧನೆಗಾಗಿ, ಆಮೇಲೆ ಕುಸ್ತಿ ಮುಂತಾದಂಥ ಕಸರತ್ತಿನ ಕಲೆಗಳು ಅಂತ ಏನು ಮಾಡ್ತೀವಿ ಅವೆಲ್ಲ ನಾವು ನಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಬೇಕು, ಮುಂದಿನ ಪೀಳಿಗೆಗೆ ಈ ವಿದ್ಯೆಯನ್ನು ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲವೂ ಸಹಿತ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುತ್ತೂರು ಜಾತ್ರೆಯಲ್ಲಿ. ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು. ಸಾಂಸ್ಕೃತಿಕ ಮೇಳ ಉದ್ಘಾಟಿಸಿದವರು ಶಾಲಾ ಶಿಕ್ಷಣ ಸಾಕ್ಷರತಾ ಮತ್ತು ಸಕಾಲ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರು. ದೋಣಿ ವಿಹಾರ, ವಸ್ತು ಪ್ರದರ್ಶನ, ಕೃಷಿ ಮೇಳದ ಉದ್ಘಾಟನೆಯೂ ನಡೆಯಿತು. 2ನೇ ದಿನ ಫೆಬ್ರವರಿ 7 ಸಾಮೂಹಿಕ ವಿವಾಹ ನಡೆಯಿತು. ನೂತನ ವಧುವರರನ್ನು ಆಶೀರ್ವದಿಸಿದವರು ಕಾಗಿನೆಲೆ ಶ್ರೀ ಕನಕಗುರು ಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು. ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸಿದ್ದ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮಾತನಾಡುತ್ತಾ, ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು. ಈ ಉದ್ಯಾನ ಆಗಬೇಕಾದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿ ಬಾಳಬೇಕು. ಅದಕ್ಕೆ ಕುವೆಂಪು ಇನ್ನೊಂದು ಮಾತು ಹೇಳಿದ್ರು, ಏನಪ್ಪ ಅಂತಂದರೆ, ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತೀವಿ. ಬಸವಾದಿ ಶರಣರು ಹೇಳಿದ್ರು, ಇವ ನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ
ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳನ್ನು ಅವಿದ್ಯಾವಂತರಾಗಲಿಕ್ಕೆ ಬಿಡಬೇಡಿ. ಮತ್ತು ಶಿಕ್ಷಣ ಅಂತಂದರೆ ಎಂಥ ಶಿಕ್ಷಣ ಸಿಗಬೇಕು ಅಂತಂದರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬೇಕು, ಕಂದಾಚಾರಗಳಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬಾರ್ದು. ಆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದ್ದಾಗ ಮಾತ್ರ ನೀವು ಮನುಷ್ಯರಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮಾನವರಾಗಿ ಚಿಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಇವೆಲ್ಲ ಜಾತ್ರೆಗಳು, ಶಿಕ್ಷಣ ಇವೆಲ್ಲವೂ ಕೂಡ ಸಹಕಾರಿಗಳಾಗ್ತವೆ. ಅಂಥ ಕೆಲಸವನ್ನು ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಈ ಜಾತ್ರೆಯನ್ನು ಮಾಡಿ ಜನರಿಗೆ ಧರ್ಮ ಬೋಧನೆ, ಧರ್ಮ ಅಂತಂದರೆ ವೇ ಆಫ್ ಲೈಫ್, ಅದಕ್ಕೆ ಬಸವಾದಿ ಶರಣರು ಭಾಳ ಸುಲಭವಾಗಿ ಧರ್ಮ ಅರ್ಥ ಆಗಲಿ ಎಲ್ರಿಗೂ ಅಂತೇಳಿ ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ ಭಾಳ ಸುಲಭವಾಗಿ ಧರ್ಮದ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಧರ್ಮ ಜಾಗೃತಿ ಅಂತಂದರೆ ಮನುಷ್ಯತ್ವ ಬೆಳೆಸ್ಕೊಳ್ಳೋದು ಅಂತ, ಇನ್ನೊಬ್ಬರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದು ಅಂತ, ಇನ್ನೊಬ್ಬರ ಬಗ್ಗೆ ಗೌರವವನ್ನು ಬೆಳೆಸ್ಕೊಳ್ಳೋದು ಅಂತ, ಅದೇ ಧರ್ಮ. ಇದು ಮಾಡಿದ್ರೆ ಬಹಳಷ್ಟು ಬದಲಾವಣೆಯನ್ನು ತರಲಿಕ್ಕೆ ಸಮಾಜದಲ್ಲಿ ಆಗ್ತದೆ. ಭಜನಾ ಮೇಳ ಉದ್ಘಾಟಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಎಂ ಕೃಷ್ಣ ಅವರು, ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ರಾಜ್ಯದ ವಿವಿಧ ಭಾಗಗಳಿಂದ ಗಣ್ಯರನ್ನೇ ಅಲ್ಲದೆ ಈ ಮಠದ ಭಕ್ತ ಸಮೂಹವನ್ನು ಕೂಡ ಇದು ಆಕರ್ಷಿಸುತ್ತದೆ. ಮತ್ತು ಅವರ ಜೊತೆಯ ಒಂದು ಅವರ ಬಾಂಧವ್ಯವನ್ನು ದೃಢಪಡಿಸಿಕೊಳ್ತದೆ. ಸುತ್ತೂರು ಮಹಾಸ್ವಾಮಿಯವರು ನನಗೆ ಅತ್ಯಂತ ಧಾರ್ಮಿಕವಾದಂಥ ಸ್ಫೂರ್ತಿಯನ್ನು ನನಗೆ ಕೊಡ್ತಾ ಬಂದಿದ್ದಾರೆ. ಬಾಳಿನ ಸಂಧ್ಯಾಕಾಲದಲ್ಲಿರ್ತಕ್ಕಂಥ ನನಗೆ ಇವರು ಸ್ಫೂರ್ತಿಯನ್ನು, ನೆಮ್ಮದಿ ಕೆಟ್ಟಾಗ ನೆಮ್ಮದಿಯನ್ನು, ಶಾಂತಿ ಕೆಟ್ಟಾಗ ಶಾಂತಿಯನ್ನು ನನಗೆ ಒದಗಿಸಿಕೊಟ್ರು. ಗುರು ಸಮೂಹಗಳ ಮುಖ್ಯಸ್ಥರಾಗಿ ರಾರಾಜಿಸ್ತಾ ಇದ್ದಾರೆ ಸುತ್ತೂರಿನ ಶ್ರೀಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಲೋಕಸಭಾ ಸದಸ್ಯರಾದ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಮಾತನಾಡುತ್ತಾ, ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಧಾರ್ಮಿಕ ಕ್ಷೇತ್ರಗಳು ಇದ್ದರೂ ಸಹ ಗುರು ಪರಂಪರೆಯೊಂದಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹವನ್ನು ಬಹಳಷ್ಟು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದು ಕೆಲವೇ ಕ್ಷೇತ್ರಗಳಲ್ಲಿ ಮಾತ್ರ, ಅದರಲ್ಲಿ ಸುತ್ತೂರು ಮಠ ಒಂದಾಗಿರುತ್ತದೆ. ನಾನು ಏನಕ್ಕೆ ಇದನ್ನು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದರೆ, ಸಾಧಾರಣವಾಗಿ ಸಮಾಜದಲ್ಲಿ ಜನರಲ್ಲಿ ಮಠಗಳು, ಮಠಾಧೀಶ್ವರು, ಸ್ವಾಮಿಗಳು ಅಂದರೆ ಇಲ್ಲಿ ನಡೆಯೋದು ಪೂಜೆ ಅಥವಾ ಧಾರ್ಮಿಕವಾದ ಒಂದು ಕಾರ್ಯಕ್ರಮಗಳು, ಆಧ್ಯಾತ್ಮಿಕವಾದ ಒಂದು ವಿಷಯಗಳು ಅಥವಾ ಯೋಗ, ಪೂಜೆ, ಭಜನೆ, ಹೋಮ ಇಂಥದನ್ನು ಅಸೋಸಿಯೇಟ್ ಮಾಡೋದು ತುಂಬ ತುಂಬ ಸಹಜ. ಆದರೆ ಭಾಳಷ್ಟು ಜನ ಇದರ ಬಗ್ಗೆ ಅಷ್ಟು ಹೆಚ್ಚಾಗಿ ಮಾತಾಡದೇ ಇರೋ ವಿಷಯಗಳು ನಮ್ಮ ಸುತ್ತೂರು ಮಠದ ಸಮಾಜ ಸೇವೆ. ಜಗತ್ತಿನ ಇತರೆಡೆ ಆಯೋಜನೆ ಆಗಿರೋ ಜಾತ್ರೆಗಳಿಗೆ ಇಲ್ಲಿ ನಡೆಯೋ ಒಂದು ಜಾತ್ರೆ ಮಾದರಿಯಾಗಿದ್ದರೆ, ಈ ಮಠದಲ್ಲಿ ಅನ್ನದಾಸೋಹ ಅಕ್ಷರ ದಾಸೋಹಕ್ಕೆ ನಾಂದಿ ಹಾಡಿದ್ದು ಪೂಜ್ಯರಾದ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಗಳು. ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನಪು ಮಾಡ್ಕೋಬೇಕು. ಈ ಪರಂಪರೆಯನ್ನು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಇನ್ನಷ್ಟು ಅದ್ಧೂರಿಯಾಗಿ, ಅರ್ಥಪೂರ್ಣವಾಗಿ ಮತ್ತು ವೈಭವೋಪೇತರಾಗಿ ಮುನ್ನಡೆಸುತ್ತಿದ್ದಾರೆ. ಫೆಬ್ರವರಿ 8ರಂದು ರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಜಾತ್ರೆಗಳು ನಮ್ಮ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು ಇದ್ದಂತೆ, ಹಿಂದೆ ನಮ್ಮ ಭಾರತ ದೇಶದ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಅರ್ಥ ಮಾಡಿಕೊಳ್ಳದ ಪಾಶ್ಚಾತ್ಯರು ನಮ್ಮ ದೇಶವನ್ನು ಆವಾಡಿಗರ ದೇಶ ಅಂತ ಅಪಹಾಸ್ಯ ಮಾಡ್ತಿದ್ದರು. ಈಗ ಪರಿಸ್ಥಿತಿ ಬದಲಾಗಿದೆ. ಆದರೆ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಪರಕೀಯರ ದಾಳಿಯನ್ನು ಎದುರಿಸಿ
ಈಗಲೂ ಎದೆ ಎತ್ತಿ ನಿಂತಿರುವ ದೇಶ ಅಂದರೆ ಅದು ಭಾರತ ಮತ್ತು ಸನಾತನ ಹಿಂದೂ ಧರ್ಮ ಮಾತ್ರ. ಇದಕ್ಕೆ ಕಾರಣ ಅಂತೇಳಿದ್ರೆ ನಮ್ಮ ದೇಶದ ಹಳ್ಳಿಗಳಲ್ಲಿ ಮತ್ತು ಅಲ್ಲಿರುವ ಧಾರ್ಮಿಕತೆ, ಆಚಾರ ವಿಚಾರ ಮತ್ತು ಆಧ್ಯಾತ್ಮಿಕದಲ್ಲಿ ಹಾಗೆಯೇ ನಮ್ಮ ದೇಶ ಮತ್ತು ಧರ್ಮವನ್ನು ಯಾವುದೇ ಪರಕೀಯ ದಾಳಿಯು ನಾಶ ಮಾಡಲು ಸಾಧ್ಯವಾಗಿಲ್ಲ. ಇವತ್ತು ಸುತ್ತೂರು ಶ್ರೀಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಉದ್ದಗಲಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಸಂಸ್ಥೆಗಳನ್ನು ತೆರೆಯೋದ್ರ ಮೂಲಕ ಅಲ್ಲಿಯ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಯಾರಾದರೂ ಇದ್ರೆ ಈ ದೇಶದಲ್ಲಿ ಅದು ನಮ್ಮ ಸುತ್ತೂರು ಶ್ರೀಗಳು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಎಲ್ಲೇ ಹೋದರೂ ಈ ಮಾತನ್ನು ಹೇಳ್ತಾ ಇದ್ದೇನೆ, ಇಲ್ಲೂ ಸಹ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಆ ರೀತಿಯ ಒಂದು ಐತಿಹಾಸಿಕ ಕೆಲಸವನ್ನು ನಮ್ಮ ಸುತ್ತೂರು ಶ್ರೀಗಳವರು ಮಾಡ್ತಿರುವಂಥದ್ದು ಅಭಿನಂದನಾರ್ಹವಾದಂಥದ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಠಗಳು ಗ್ರಾಮೀಣ ಭಾಗದಲ್ಲಿ ನೀಡ್ತಾ ಇರುವಂಥ ಅನ್ನ, ಆರೋಗ್ಯ, ಅಕ್ಷರ ದಾಸೋಹದಿಂದಾಗಿ ಸರ್ಕಾರದ ಮೇಲಿನ ಹೊಣೆಯನ್ನು ಸಾಕಷ್ಟು ಕಡಿಮೆ ಮಾಡಿದೆ. ಫೆಬ್ರವರಿ 9ರಂದು ಕೃಷಿಯಲ್ಲಿ ನೀರಿನ ಸದ್ಬಳಕೆ ಎಂಬ ವಿಷಯವಾಗಿ ಕೃಷಿ ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದವರು ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು. ಈ ಒಂದು ಸುತ್ತೂರಿನಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಂದಲ್ಲ ಒಂದು ರೀತಿ ಈ ಭಾಗದ ಈ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನ ಸ್ವಾಮೀಜಿಯವರು ನಡೆಸ್ಕೊಂಬತ್ತಾರೆ. ನಮ್ಮ ಸ್ವಾಮೀಜಿಯವರು ಎಲ್ಲೇ ಹೋದ್ರೂ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಅವರ ಆಲೋಚನೆ ಇದೆ. ಇವತ್ತು ಕೃಷಿ ಇಡೀ ರಾಷ್ಟ್ರದಲ್ಲಿ 70-80% ಕೃಷಿಕರಿರ್ತಕ್ಕಂಥ ಈ ದೇಶ, ಈ ಕೃಷಿಕರಿರ್ತಕ್ಕಂಥ ದೇಶದಲ್ಲಿ ನಾವು ಕೃಷಿ ಸಕ್ಸಸ್ಫುಲ್ ಆಗಿ ಮಾತ್ರ ಹೆಜ್ಜೆ ಇಟ್ಟಾಗ ಆರ್ಥಿಕವಾಗಿ ರಾಷ್ಟ್ರ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಈ ಅನೇಕ ಕೃಷಿ ಮೇಳಗಳಿಗೆ ಇವತ್ತು ಸ್ವಾಮೀಜಿಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಹಾಗಾಗಿ ಬರೀ ಶಿಕ್ಷಣಕ್ಕೆ ಅಥವಾ ಆರೋಗ್ಯಕ್ಕೆ ಸೀಮಿತ ಆಗದಲೇ ಈ ಕೃಷಿಗೂ ಸಹ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಈ ಕ್ಷೇತ್ರ ಮಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ಇವತ್ತು ಮುಖಂಡರುಗಳಿಗೆ ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಈ ಒಂದು ಮಠದ ಬಾಂಧವ್ಯ ಆ ಮಟ್ಟಕ್ಕೆ ಬೆಳೆದಿದೆ. ಅದಕ್ಕೆ ಕಾರಣ ಈ ಕ್ಷೇತ್ರದ ಒಂದು ವ್ಯವಸ್ಥೆ ಮತ್ತು ಈ ಕ್ಷೇತ್ರದ ನಮ್ಮೆಲ್ಲರ ಗುರುಗಳಾದಂಥ ದೇಶಿಕೇಂದ್ರ ಗುರುಗಳು. ಇದೇ ಸಂದರ್ಭದಲ್ಲಿ 53ನೇ ದನಗಳ ಜಾತ್ರೆಯಲ್ಲಿ ವಿವಿಧ ತಳಿಗಳ ಜಾನುವಾರುಗಳು ಎಲ್ಲರ ಕಣ್ಮನ ಸೆಳೆಯಿತು. ಕನ್ನಡ ಚಿತ್ರನಟ ಡಾಲಿ ಧನಂಜಯ್ ಅವರು ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿ ಎಲ್ಲ ರೈತರು ಸೇರಿದ್ದಾರೆ, ಪ್ರತಿ ವರ್ಷ ಇಷ್ಟು ಜನನ ಇಷ್ಟು ಅದ್ಭುತವಾಗಿ ಇಲ್ಲಿ ಸೇರಿಸಿ ಅಂಡ್ ತುಂಬಾ ಅದ್ಭುತವಾಗಿ ಮಾರ್ಗದರ್ಶನ ನೀಡಿ ನಿಜವಾಗ್ಲೂ ನಾವು ಪುಣ್ಯವಂತರು. ನಮ್ಮ ಟೈಮಲ್ಲಿ ಈ ತರದ ಗುರುಗಳನ್ನ ನಾವು ನೋಡ್ತಿರೋದು ಅಂಡ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರೋದು. ನಾನು ಅದಕ್ಕೆ ಸುತ್ತೂರು ಶ್ರೀಗಳಿಗೆ ಅವರ ಪಾದಾರವಿಂದಗಳನ್ನು ನಮಸ್ಕರಿಸ್ತೀನಿ. ಯಾಕೆಂದ್ರೆ ನಾನು ಕೂಡ ಇದೇ JSS ಸ್ಟೂಡೆಂಟ್, ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ತಮಾಷೆ ವಿಷಯ ಅಲ್ಲ, ಒಂದು 100 ಜನ 200 ಜನ ನಾವು ಇಟ್ಕೊಂಡು ಈಗ ಪ್ರೊಡಕ್ಷನ್ ಅಂತ ಮಾಡಬೇಕಾದ್ರೆ, ಸಿನಿಮಾ ಅಂತ ಮಾಡಬೇಕಾದ್ರೆ ಅದನ್ನ ನಾವು ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತದ್ರಲ್ಲಿ. ಕುಸ್ತಿ ಪಂದ್ಯಾವಳಿಯನ್ನು ಸಹ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸುತ್ತೂರು ಕುಮಾರ ಹಾಗೂ ಸುತ್ತೂರು ಕೇಸರಿ ಪ್ರಶಸ್ತಿಯನ್ನು ಸಹ ವಿತರಿಸಲಾಯಿತು. ಫೆಬ್ರವರಿ 10 ಶನಿವಾರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ, ಪುರಂದರ ದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖ ವಯ್ಯ ಅಂತೇಳಿ. ಹಂಗೆ ಇಂಥ ಪವಿತ್ರವಾದಂಥ ಜಾತ್ರೆ ಧರ್ಮಸಭೆಯಲ್ಲಿ ಸೇರಿ ದೇವರ ದರ್ಶನ, ಶರಣರ ದರ್ಶನ, ಸ್ವಾಮೀಜಿಗಳ ದರ್ಶನ, ನಿಮ್ಮೆಲ್ಲರ ದರ್ಶನ ನೋಡುವಂಥ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಸುತ್ತೂರು ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದೊಂದು ಐತಿಹಾಸಿಕವಾದಂಥ ಧರ್ಮ ಸಭೆ. ಪ್ರತಿ ವರ್ಷ ಕೂಡ ನಮ್ಮ ಶ್ರೀಗಳು ನಡೆಸ್ಕೊಂಡು ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ಆದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು.
ಮಠದಲ್ಲಿ ಯಾರು ಜಾತಿ ಧರ್ಮ ಯಾರು ಲೆಕ್ಕ ಹಾಕುವುದಿಲ್ಲ. ಧರ್ಮ ಯಾವುದೇ ಮಠದಲ್ಲಿ ತಂದೆ ಆದಂತ ರೀತಿ ಬಂದಂತ ಎಲ್ಲ ಭಕ್ತಾದಿಗಳು ಕೂಡ ಸರಿಸಮಾನತೆಯನ್ನ ನೋಡಂತ ಒಂದು ಪದ್ಧತಿಯನ್ನ ಈ ದೇಶದ ಸಂಸ್ಕೃತಿಯಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಮ್ಮ ಮೈಸೂರು ಮಹಾರಾಜರು ಅರಮನೆಯನ್ನ ಕಟ್ಟಿದ್ದಾರೆ, ನಮ್ಮ ಸುತ್ತೂರು ಶ್ರೀಗಳ ಪರಂಪರೆ ಅರಿವಿನ ಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿ, ಅಂದ್ರೆ ಅರಿವು ಒಂದು ವಿಚಾರದಲ್ಲ, ಸಾಮಾಜಿಕವಾಗಿ ಅರಿವಿಗಲ್ಲ, ಧಾರ್ಮಿಕವಾಗಿ ಅರಿವಿಲ್ಲ, ವಿದ್ಯೆದಲ್ಲಿ ಧರ್ಮದಲ್ಲಿ ಆರೋಗ್ಯದಲ್ಲಿ ಎಲ್ಲ ತರದಲ್ಲೂ ಕೂಡ ಶೈಕ್ಷಣಿಕವಾಗಿ. ಮತ್ತು ಇವತ್ತು ಏನು ಈ ಜಾತ್ರೆಗಳು ಇವತ್ತು ನಡೀತಾ ಇದೆ, ರೈತರ ಬದುಕಿನಲ್ಲಿ ಏನು ಕಾರ್ಯಕ್ರಮ, ಈ ದೇಶದ ಒಂದು ನಮ್ಮ ಆಸ್ತಿ ಐದು ಪಿಲ್ಲರ್ಗಳು ಏನು, ನಾವು ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ, ಇವು ನಾಲ್ಕು ಜನ ನಮ್ಮ ದೇಶದ ಆಧಾರ ಸ್ತಂಭಗಳು ಅಂತ ಹೇಳ್ತೀವಿ. ಹಂಗೆ ಈ ಜಾತ್ರೆಯಲ್ಲಿ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಕೊಡುವಂಥದ್ದು, ಜ್ಞಾನವಂತ ಕೊಡುವಂಥದ್ದು, ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವವನ್ನು ಉಂಟು ಮಾಡೋಂಥ ಒಂದು ದೊಡ್ಡ ಪ್ರಯೋಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಠಮಾನ್ಯಗಳು ನಡೆಸ್ಕೊಂಡು ಬರ್ತಾ ಇದೆ. ಸರ್ಕಾರಗಳು ಮಾಡೋಕ್ಕಾಗದೇ ಇರೋದಂಥ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರದ ಸರಿಸಮಾನವಾಗಿ ಅಷ್ಟೇ ಸಂಸ್ಥೆಗಳನ್ನು ಇವತ್ತು ನಮ್ಮ ರಾಜ್ಯದ ಮಠಮಾನ್ಯಗಳು ನಡೆಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಕಲ್ಪಿಸ್ಕೊಟ್ಟಿದ್ರೆ ಈ ಮಠಮಾನ್ಯಗಳು, ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು ಮನೆ ಹುಷಾರು ಮಠ ಹುಷಾರು ಅಂತ. ಅಂದರೆ ನಿಮ್ಮ ಮನೆಯನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಆ ರೀತಿ ನಮ್ಮ ಮಠವನ್ನು ಕೂಡ ನಾವು ಕಾಪಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹಿಂದೆ ಎಲ್ಲ ಕೂಡ ನಮ್ಮ ಹಿರಿಯರು ಹೇಳಿದ್ದನ್ನು ನಾವೆಲ್ಲ ನೆನೆಸ್ಕೊಂಡು ಇವತ್ತು ಮಾಡ್ಕೊಳ್ಬೇಕಾಗ್ತದೆ. ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಸಚಿವರಾದ ಶ್ರೀ ಈಶ್ವರ ಬಿ ಖಂಡ್ರೆ ಅವರು, ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥದ್ದು ಮತ್ತೆ ಮುಂದೆ ಬರುವಂತಹ ಪೀಳಿಗೆಗೆ ಇದನ್ನು ಪರಿಚಯ ಮಾಡುವಂತಹ ಒಂದು ಕೆಲಸ ಈ ಜಾತ್ರೆಯಿಂದ ನಡೀತದೆ. ಜಾತ್ರೆಗಳು ನಮ್ಮ ಸಂಸ್ಕೃತಿ ಪ್ರತಿಬಿಂಬಿಸ್ತವೆ. ಇವತ್ತು ಸಂಸ್ಕಾರ ಸಂಸ್ಕೃತಿ ನಮ್ಮ ಬದುಕಿಗೆ ಆಧಾರವಾಗಿದೆ. ಸಂಸ್ಕೃತಿ ಎಂದಾಗ ನನಗೆ ಹಿರಿಯರ ಒಂದು ಮಾತು ನೆನಪಿಗೆ ಬರುತ್ತದೆ, ಗಿಡದಲ್ಲಿ ಹೂ ಬಿಡುತ್ತದೆ ಅದು ಪ್ರಕೃತಿ, ಆ ಹೂವನ್ನು ಗಿಡದಿಂದ ಕಿತ್ತು ಎಸೆದರೆ ಅದು ವಿಕೃತಿ, ಅದೇ ಹೂವನ್ನು ಗಿಡಕ್ಕೆ ನೋವಾಗದಂತೆ ಕಿತ್ತು ದಾರದಿಂದ ಮಾಲೆ ಮಾಡಿದರೆ ಅದೇನಾಗ್ತದೆ ಆಕೃತಿ ಆಗ್ತದೆ. ಆ ಆಕೃತಿಯನ್ನು ನಾವು ಪರಂಪೂಜ್ಯ ಶ್ರೀಗಳಿಗೆ ದೇವರಿಗೆ ಅರ್ಪಿಸುತ್ತೇವಲ್ಲ ಅದೇ ನಮ್ಮ ಸಂಸ್ಕೃತಿ. ಹೀಗಾಗಿ ಇವತ್ತು ನಮ್ಮ ಯುವಕರಿಗೆ ಸಂಸ್ಕಾರ ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಮಠದ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮಹಾಸಂಸ್ಥಾನ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಮಾತನಾಡಿ, ನಮ್ಮ ಭಾರತೀಯವಾದ ಸಂಸ್ಕೃತಿ ಎಂಬುದು ಸೂರ್ಯ ಇದ್ದಂತೆ, ಇದು ಪೌರ್ವಾತ್ಯ ರಾಷ್ಟ್ರ, ಪೂರ್ವದಲ್ಲಿರುವ ರಾಷ್ಟ್ರ. ಭಾರತೀಯ ಸಂಸ್ಕೃತಿ ಪಾಶ್ಚಿಮಾತ್ಯರಿಗೆ ಬೇಕು ಅಂತ ಸಂಸ್ಥಾ ಇದೆ. ಇಲ್ಲಿಯ ಯೋಗ ಪದ್ಧತಿ, ಇಲ್ಲಿಯ ಪ್ರಾರ್ಥನೆಗಳು, ಇಲ್ಲಿಯ ಪೂಜಾ ಪದ್ಧತಿಗಳು ವಿದೇಶಿಯರೇ ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಯಾವ ರಾಷ್ಟ್ರ ಎಂಬುದು ಸನಾತನ ಧರ್ಮ ಸಂಸ್ಕೃತಿಯ ಅಭ್ಯುದಯಕ್ಕೆ ಪ್ರಮುಖ ಕಾರಣವೋ ಅಂತಹ ಭಾರತೀಯ ಸಂಸ್ಕೃತಿಯ ಅನಾವರಣ ಆಗಲಿಕ್ಕೆ ಸುತ್ತೂರು ಮಠ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳ ನೇತೃತ್ವದಲ್ಲಿ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಶ್ರೀ ಮಠ. ಸುತ್ತೂರು ಜಾತ್ರಾ ಮಹೋತ್ಸವದ ಕಡೆಯ ದಿನವಾದ ಫೆಬ್ರವರಿ 11 ಭಾನುವಾರ ಮಧ್ಯಾಹ್ನ 12 ಶ್ರೀಮತಿ ಪಾರ್ವತಮ್ಮ ಮತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅತಿಥಿಗೃಹದ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿತ್ತು. ಕೇಂದ್ರ ಸರ್ಕಾರದ ಗೃಹ ಖಾತೆ ಹಾಗೂ ಸಹಕಾರ ಖಾತೆಯ ಮಾನ್ಯ ಸಚಿವರಾದ ಅಮಿತ್ ಶಾ ಅವರು ಉದ್ಘಾಟನೆ ನೆರವೇರಿಸಿದರು. ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಉದ್ಘಾಟನಾ ಭಾಷಣ ನೀಡಿದರು. ಅವರ ಭಾಷಣದ ಕನ್ನಡ ಅನುವಾದವನ್ನು ಕೇಂದ್ರ ಕಲ್ಲಿದ್ದಲು, ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಪ್ರಹ್ಲಾದ್ ವಿ ಜೋಶಿ ಮಾಡಿದರು. ಸಬ್ಸೆ ಪೆಹಲೆ ಮೇ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಸಿ ಕೇಂದ್ರಕ್ಕೆ ಶ್ರೀ ಚರಣೋ ಮೇ ಪ್ರಣಾಮ ಕರ್ಕರ್ ಮೇರಿ ಬಾತ್ ಕಿ ಶುರುವಾತ್ ಕರ್ತಾ ಹೂ. ಮೊಟ್ಟ ಮೊದಲು ಜಗದ್ಗುರು ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು, ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸಬ್ಸೆ ಪೆಹಲೆ ಶ್ರೀ ಸುತ್ತೂರು ಮಠಕ್ಕೆ
24 के 24 मठाधीश जो अब तक हुए हैं वो सभी के देश समाज और लिंगायत परंपरा के लिए जो योगदान रहा है उसके लिए मैं उनको याद करना चाहता हूँ। मित्रों, आज जब मैं कर्नाटक की पवित्र भूमि पर हूँ तब जगत ज्योति बसवन्ना को भी मन से प्रणाम करकर मेरी बात की शुरुआत करना चाहता हूँ। बसवन्ना ने न केवल अपने अनुयायियों के लिए अपने वचनों से देश भर के करोड़ों जीवों को मोक्ष का रास्ता बताया है, करोड़ों जीवों को सद रास्ते पर जाने की प्रेरणा दी है और अनेक जीवों की शांति का मार्ग बसवन्ना ने अपने वचनों में सिद्ध किया है, प्रशस्त किया है। मदलो ನನ್ನ ಮಾತನ್ನು ಆರಂಭದಕ್ಕಿಂತ ಮೊದಲು 24 ಮಠಾಧೀಶರು ಈ ಮಠಕ್ಕೇನು ಆಗಿ ಹೋಗಿದ್ದಾರೆ, ಈ ಹಿಂದೆ ಸ್ವಾಮಿಗಳಾಗಿ ಪೀಠಾಧಿಪತಿಗಳಾಗಿ, ಅವ್ರನ್ನೆಲ್ಲರನ್ನೂ ನಾನು ನೆನೆಸ್ಕೊಳ್ತೇನೆ. ಇದರ ಜೊತೆಗೆ ಕರ್ನಾಟಕದ ಈ ಪವಿತ್ರ ಭೂಮಿಯ ಮೇಲೆ ನಿಂತು ನಾನು ಬಸವಣ್ಣನವ್ರನ್ನೂ ನೆನೆಸ್ತೇನೆ. ಬಸವಣ್ಣನವರು ಕೇವಲ ಒಂದು ವರ್ಗಕ್ಕಲ್ಲ, ದೇಶದ ಜಗತ್ತಿನ ಕೋಟಿ ಕೋಟಿ ಜನರಿಗೆ ಪ್ರೇರಣೆಯನ್ನು, ಭಕ್ತಿಯ ಭಾವನೆಯನ್ನು ತುಂಬಿದಂತಹ ಒಬ್ಬ ಮಹಾಪುರುಷರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಮಿತ್ರರೇ, ಸುತ್ತೂರು ಮಠ ನಿಸ್ವಾರ್ಥ ಸೇವಾ, ಕರ್ಮ ಹಿ ಪೂಜಾ ಔರ್ ಪರೋಪಕಾರ, ಈ ತೀನೋ ಸೂತ್ರೋ ಕಾ ಕೇಂದ್ರ ರಹಾ ಹೈ. ಪಹಲೆ ಮಠಾಧೀಶ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿ ಸೆ ಲೇಕರ್ ಅಭಿ ಕೆ ಪೀಠಾಧೀಶ ಜಗದ್ಗುರು ಶ್ರೀ ಶಿವರಾತ್ರಿ ದೇಸಿ ಕೇಂದ್ರ ಮಹಾಸ್ವಾಮಿ ತಕ್ 24 ಪೀಠಾಧೀಶೋ ನೇ ಈ ಸೇವಾ ಕಿ ಪರಂಪರಾ, ಈ ಸೇವಾ ಕೆ ಯಜ್ಞ ಕೋ ಅಖಂಡ ರೂಪ ಸೆ ಅವಿರತ ರೂಪ ಸೆ ಚಾಲು ರಖಾ ಹೈ, ಜಿಸ್ಸೆ ಜಗತ್ ಭರ್ ಕೆ ಅಂದರ್ ಲಾಖೋ ಅನುಯಾಯಿ ಇಸ್ ಮಠ ಸೆ ನಿಕಲೆ ಹುವೆ, ಕೈ ಬಚ್ಚೆ यहां से बहुत बड़े व्यक्ति बनकर निकले, सबके जीवन में प्रकाश भरने का काम सुत्तूर मठ ने किया है। आज इस यात्रा महोत्सव पर सुत्तूर मठ के इस योगदान को न केवल मैं एक्नोलेज करना चाहता हूं, इसको प्रणाम कर अपने श्रद्धा भी व्यक्त करना चाहता हूं। सुत्तूर मठ द 24 ಮಠಾಧೀಶರು ಶಿವರಾತ್ರಿ ದೇಶಕೇಂದ್ರದಿಂದ ಶುರು ಮಾಡಿ ಇವತ್ತಿನ ಮಠಾಧೀಶರವರೆಗೆ ಎಲ್ಲರೂ ಅತ್ಯಂತ ನಿಸ್ವಾರ್ಥವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಲಕ್ಷಾಂತರ ಜನರಿಗೆ ಪ್ರಕಾಶ ಅಂದರೆ ಅವರ ಜೀವನದಲ್ಲಿ ಒಂದು ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಈ ಸೇವೆಯನ್ನು, ಅವರ ಈ ಕೊಡುಗೆಯನ್ನು ಸದಾ ನಾವು ಇದನ್ನು ಗುರುತಿಸ್ತೇವೆ ಮತ್ತು ಅದಕ್ಕೆ ನಾವು ವಂದಿಸ್ತೇವೆ. मित्रो, परम पूज्य जगतगुरु श्री शिवरात्रि देसी केंद्र ने अपनी ये परंपरा को आगे ले जाते हुए कई सारे काम किए हैं। लगभग इस मठ के अधीन 350 एजुकेशनल इंस्टीट्यूट है, 20,000 से ज्यादा इसका स्टाफ है और 1,00,000 से ज्यादा विद्यार्थी आज यहाँ पर पढ़ रहे हैं। मगर मैं सुत्तूर स्वामी को ये सबसे ज्यादा बधाई देना चाहता हूं कि इस मठ ने दिव्यांगों के लिए एक पॉलिटेक्निक इंस्टीट्यूट स्थापना करने का काम किया है। दिव्यांगों की पॉलिटेक्निक इंस्टीट्यूट अपने आप में पूरे देश भर में एक विशेष स्थान रखती है, जहां 900 से ज्यादा अलग अलग प्रकार से दिव्यांग बच्चे आज पढ़ रहे हैं। इवत्तु पूज्य स्वामी जी और ಹಲವಾರು ರೀತಿಯ ಕೆಲಸವನ್ನು ಮಾಡಿದ್ದಾರೆ. 350 ಹೆಚ್ಚು ಸಂಸ್ಥೆಗಳಿದ್ದಾವೆ, 20,000 ಹೆಚ್ಚು ಸ್ಟಾಫ್ ಇದ್ದಾರೆ, 100,000 ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಇದು ಎಲ್ಲವೂ ಒಳ್ಳೆಯ ಕಾರ್ಯನೇ. ಇದರೆಲ್ಲದಕ್ಕಿಂತ ಹೊರತುಪಡಿಸಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ದಿವ್ಯಾಂಗರಿಗಾಗಿ, ಅಂದರೆ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಹೇಳೋದಾದರೆ ಅಂಗವಿಕಲಿಗರಿಗಾಗಿ ಇಲ್ಲೊಂದು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟನ್ನು ಏನು ಮಾಡಿದ್ದಾರೆ ಅದು ನನಗೆ ಮತ್ತು ಇಡೀ ದೇಶಕ್ಕೆ ಎಲ್ಲರಿಗೂ ಕೂಡ ಒಂದು ಅತ್ಯಂತ ಆದರ್ಶವಾದಂಥ ಕೆಲಸ. ಇಡೀ ದೇಶದಿಂದ
ಇಲ್ಲಿ ವಿದ್ಯಾರ್ಥಿಗಳು ಬಂದು ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಆ ಪುಣ್ಯದ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ರಾಮಲಲ್ಲಾ ಮೂರ್ತಿಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಮಠದ ಸಾಧನೆಗಳನ್ನು ಶ್ಲಾಘಿಸಿದರು. ಶ್ರೀ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ನೀಡಿದರು. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಕಳೆದ 6 ದಿವಸಗಳಿಂದ ಇಲ್ಲಿ ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮಗಳಿಂದ ಆಚರಣೆಗೊಳ್ತಾ ಇದೆ. ಭಕ್ತರ ಒಂದು ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಆದಿ ಜಗದ್ಗುರ ಶಿವರಾತ್ರೀಶ್ವರ ಭಗವತ್ಪಾದರ ಕೃಪೆ ನಿರಂತರವಾಗಿ ಭಕ್ತ ಸಮುದಾಯಕ್ಕೆ ದೊರೀತಾ ಇದೆ. ಇಲ್ಲಿ ಒಂದು ಜಾತ್ರಾ ಮಹೋತ್ಸವ ಆಧ್ಯಾತ್ಮಿಕತೆಯ ಕಾರ್ಯಕ್ರಮದ ಜೊತೆಗೆ ಧಾರ್ಮಿಕ ಆಚರಣೆಗಳ ಜೊತೆಗೆ ಇದೊಂದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ನಮ್ಮ ದೇಶದ ಗ್ರಾಮೀಣ ಜನತೆಯ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ರೀತಿಯಲ್ಲಿ ಕಾರ್ಯಕ್ರಮಗಳು ಆಯೋಜನೆಗೊಂಡು ನಡೀತಾ ಇರತಕ್ಕಂಥದ್ದು ಎಲ್ರಿಗೂ ವೇದ್ಯವಾಗಿರುವಂಥ ಸಂಗತಿಯಾಗಿದೆ. ಇಲ್ಲಿ ಜನ ಇದು ಸುತ್ತೂರು ಜಾತ್ರೆ ಅಂತಲ್ಲ, ಸುತ್ತೂರು ಜಾತ್ರೆ ಯಾಕೆ ಬರ್ತಾರೆ ಅಂದರೆ ಇದು ನಮ್ಮ ಜಾತ್ರೆ ಅಂತಲೂ ಅಭಿಮಾನದಿಂದ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಅವರಿಲ್ಲಿ ಅವರು ತವರ ಮನೆಗೆ ಬಂದಾಗ ಹೇಗೆ ಸಂತೋಷ ಪಡ್ತಾರೋ, ಹಾಗೆ ಅವ್ರ ಮನೆಗೆ ಹೋದಾಗ ಹೇಗೆ ಮನಸ್ಸು ನಿರ್ಮಳಗೊಳ್ಳುತ್ತೋ ಆ ದೃಷ್ಟಿಯಿಂದ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಅಪೇಕ್ಷೆಯನ್ನು ಜನ ಹೊಂದಿದ್ದಾರೆ. ಈ ಪರಂಪರೆಯಲ್ಲಿ ಬಂದಂತಹ ಮಂತ್ರ ಮಹರ್ಷಿಗಳಾದ ಶಿವರಾತ್ರೀಶ್ವರ ಸ್ವಾಮೀಜಿಯವರು, ಪರಮಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ಸಮೃದ್ಧವಾಗಿ ಬೆಳೆಸುವಲ್ಲಿ, ಈ ಮಠವನ್ನು ದಾಖಲೀಕರಣಗೊಳಿಸುವಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮಠದ ಚಟುವಟಿಕೆಗಳನ್ನು ವಿಸ್ತರಿಸುವುದರಲ್ಲಿ ಪೂಜ್ಯರ ಮಹತ್ವವಾದ ಕೊಡುಗೆಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ, ಭಜನಾ ಮೇಳ ಆಗಿದೆ, ಕುಸ್ತಿಪಡೆ ಕೃಷಿ ಮೇಳ ಆಗಿದೆ, ವಸ್ತು ಪ್ರದರ್ಶನ ಇದೆ, ಮನೆಯಲ್ಲಿ ಆಡ್ಕೊಳ್ಳುವಂಥ ಸೋಬಾನೆ ಪದ ಇರ್ಬೋದು, ಮನೆಯ ಮುಂದೆ ಬಿಡುವಂತಹ ರಂಗೋಲಿ ಇರ್ಬೋದು, ಹೀಗೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಗ್ರಾಮೀಣ ಜನರಲ್ಲಿ ಧೈರ್ಯವನ್ನು ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಡೀತಾ ಇದೆ. ಸುತ್ತೂರು ಜಾತ್ರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳ ಹಾಲಿ ಹಾಗೂ ಮಾಜಿ ಸಚಿವರು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು, ನಾಡಿನ ಅನೇಕ ಹರಗುರುಚರ ಮೂರ್ತಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಕೃಷಿಕರು ಭಾಗವಹಿಸಿದ್ದರು. ಭಕ್ತ ಕೋಟಿಗೆ ಪ್ರಸಾದದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯಿತು. ಪ್ರತಿದಿನವೂ ಕರ್ತೃಗದ್ದಿಗೆಯ ವಿವಿಧ ಅಲಂಕಾರಗಳನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡರು. ದೀಪೋತ್ಸವ, ಸಂಗೀತ, ನೃತ್ಯೋತ್ಸವ, ಕಲಾಮೇಳ, ಭಕ್ತಿಭಾವದ ಭವ್ಯ ದೃಶ್ಯಾವಳಿ ಎಲ್ಲೆಡೆ ಪಸರಿಸಿತ್ತು. ಸುತ್ತೂರು ಮಠವು ನಡೆಸುತ್ತಿರುವ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಈ ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಜನರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಪ್ರಪಂಚದ ಎಲ್ಲಾ ಕಡೆಯಿಂದ ಬಂದ ಭಕ್ತಾದಿಗಳು ಸುತ್ತೂರು ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಗುರುಕೃಪೆಗೆ ಪಾತ್ರರಾದರು. ಜಯ ಜಯ ಶಿವರಾತ್ರೀಶ್ವರ, ಜಯ ಜಯ ಶಿವರಾತ್ರೀಶ್ವರ. 2024 ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ ಕೇಳಿದಿರಿ. ನಿರೂಪಣಾ ಧ್ವನಿ ಕೆಎನ್ ನಾಗಶ್ರೀ ಹಾಗೂ ಬಿ ದಿಗ್ವಿಜಯ್. ತಾಂತ್ರಿಕ ನೆರವು ಎಸ್ ರಂಜಿತ್ ಹಾಗೂ ಎಂಸಿ ಚಂದ್ರಹಾಸ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಮತ್ತು ಶಿವಪ್ರಕಾಶ್ ಡಿಆರ್. ಪ್ರಸ್ತುತಿ ಎಂಎಸ್ ಅನುಪಮಾ ಮತ್ತು ಎನ್ ಕೇಶವಮೂರ್ತಿ. ನೆರವು ಶ್ರೀ ರುದ್ರಮುನಿ ಸ್ವಾಮಿಗಳು ಆಲಮಟ್ಟಿ ಹಾಗೂ ಸವಿತಾ ಶಿವಕುಮಾರ್. ಸಮಗ್ರ ನಿರ್ವಹಣೆ ಉಮೇಶ್ ಎಸ್ಎಸ್. ಮೈಸೂರು ಆಕಾಶವಾಣಿ ಕೇಂದ್ರದ ಸಹಯೋಗದೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.